ಬೆಂಗಳೂರಲ್ಲಿ ರೌಡಿಶೀಟರೊಬ್ಬನ ಬರ್ಬರ ಹತ್ಯೆಯಾಗಿದೆ. ಅಶೋಕನಗರದ ಫುಟ್ಬಾಲ್ ಸಂಸ್ಥೆ ಆವರಣದಲ್ಲಿ ಹತ್ಯೆಯಾಗಿದ್ದು 30 ವರ್ಷದ ರೌಡಿಶೀಟರ್ ಅರವಿಂದ್ ಕೊಲೆಗೀಡಾದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈತ ಅಶೋಕನಗರದ ನಿವಾಸಿ ಅಂತ ತಿಳಿದು ಬಂದಿದೆ. ಇಂದು ಸಂಜೆ 4:30 ಸುಮಾರಿಗೆ ದುಷ್ಕರ್ಮಿಗಳ ದಾಳಿಗೆ ಅರವಿಂದ್ ಬಲಿಯಾಗಿದ್ದಾನೆ. ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಮುಂಭಾಗದಲ್ಲಿನ ಬಿಬಿಎಂಪಿ ಮೈದಾನದಲ್ಲಿ ಇವತ್ತು ಫುಟ್ಬಾಲ್ ಪಂದ್ಯ ಇತ್ತು. ಫುಟ್ಬಾಲ್ ತಂಡವೊಂದರ ಮ್ಯಾನೇಜರ್ ಆಗಿದ್ದ ಅರವಿಂದ್ ಸ್ಥಳದಲ್ಲಿದ್ದಾಗ ಬಂದ 4-5 ಜನರು ಏಕಾಏಕಿ ದಾಳಿ ಮಾಡ್ತಾರೆ, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸ್ತಾರೆ. ತಪ್ಪಿಸಿಕೊಂಡು ಹೋದ ಅರವಿಂದ್ ರೆಫ್ರಿ ರೂಮ್ನಲ್ಲಿ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡಿದ್ದ. ಆದರೂ ಕೂಡ ದುಷ್ಕರ್ಮಿಗಳು ಡೋರ್ ಒಡೆದು ಒಳನುಗ್ಗಿ ಹತ್ಯೆ ಮಾಡಿದ್ದಾರೆ. ಸ್ಥಳಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಅನುಚೇತ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನೂ ಈತನ ಮೇಲೆ ಕಳೆದ ದಿನಗಳ ಹಿಂದಷ್ಟೇ ಗೂಂಡಾ ಕಾಯ್ದೆ ಅಡಿ ಭಾರತೀನಗರ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳಿಸಿದ್ರು. ಬರ್ತಾ ಅವನ ಕೆಳಗಡೆ ಒಂದು ರೆಫ್ರಿ ರೂಮ್ ಇದೆ, ಅಲ್ಲಿ ಹೋಗಿ ಬಾಗಿಲು ಹಾಕೊಂಡಾಗ ಇವರು ಬಾಗಿಲನ್ನು ಹೊಡೆದು ಅವನಿಗೆ ಮತ್ತೆ ಲಾಂಗಿಂದ ಹೊಡೆದು ಕಾಣುತ್ತೆ. ಬರಬರವಾಗಿ ಹತ್ಯೆ ಮಾಡಿದ್ದಾರೆ.